ಸರ್ ದಿನೇ ದಿನೇ ಬೆಲೆ ಏರಿಕೆ ಆಗ್ತಾ ಇದೆ ಏನಾಗ್ತಾ ಇದೆ ಸರ್ ಇವತ್ತು ನಾವು ಕೂಡ ನಮ್ಮ ಎಂಎಲ್ಎ ದಿನೇಶ್ ಗುಂಡೂರ್ ಸಾಹೇಬರ ಜೊತೆ ಸೇರಿ ಸುಭಾಷ್ ನಗರ ವಾರ್ಡಲ್ಲಿ ಪ್ರತಿಭಟನೆ ಮಾಡಿದ್ವಿ ದಿನನಿತ್ಯ ಈ ಪೆಟ್ರೋಲ್ ರೇಟು ಹಾಗೂ ಗ್ಯಾಸ್ ರೇಟ್ ಹೆಚ್ಚಿಗೆ ಆಗ್ತಾನೆ ಇದೆ ಕೇಂದ್ರ ಸರ್ಕಾರ 8 ವರ್ಷ ಆಗಿದೆ ಬಂದು ಅವರು ಪ್ರತಿ ಸರಿ ನಾವು ಈ ವಿಷಯವನ್ನು ಬೆಳಕಿಗೆ ತರೋದು ಅವರು 5 ರೂಪಾಯಿ 10 ರೂಪಾಯಿ ಕಮ್ಮಿ ಮಾಡ್ತಾರೆ 20-30 ರೂಪಾಯಿ ಬರೆ ಇಳಿತಾರೆ ಆಮೇಲೆ ಅದರಿಂದ ಜನ ಇವತ್ತಿಗಾದರೂ ಎಚ್ಚೆತ್ಕೋಬೇಕು ಕೇಂದ್ರ ಸರ್ಕಾರದ ಬಗ್ಗೆ ವಿರೋಧ ಮಾಡಿ ಇವತ್ತಾದರೂ ನಮ್ಮ ಕಾಂಗ್ರೆಸ್ ಪಕ್ಷದ ಬಗ್ಗೆ ಎಲ್ಲ ಒಲವು ತೋರಿಸಿ ಬರೋ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಒಳ್ಳೆ ಮತದಿಂದ ಗೆಲ್ಲಿಸಬೇಕು ದಿನೇ ದಿನೇ ಗ್ಯಾಸ್ ಯಥೇಚ್ಛವಾಗಿ ಆಗ್ತಾ ಇದೆ ಪೆಟ್ರೋಲ್ ಓಡಾಡಲಿಕ್ಕೂ ಆಗಲ್ಲ ಇವತ್ತು ಸಂಬಳಗಳು 15,000 ಇದೆ 20,000 ಇದೆ ನಿರುದ್ಯೋಗ ಸಮಸ್ಯೆ ಇದೆ ಕೇಂದ್ರ ಸರ್ಕಾರ ಎಲ್ಲೋ ಅಚ್ಚದಿಂದ ಬರುತ್ತೆ ಇದೆಲ್ಲಿ ಸಾಧ್ಯ ಅಚ್ಚದಿಂದ ಎಲ್ಲೂ ಬಂದಿಲ್ಲ ಅವ್ರಿಗೆ ಬಂದಿರೋದು ಕೋವಿಡ್ದಿಂದ ಅಂತ ನಮ್ಗೆ ತಗೊಂಡ್ಬಂದು ನಮ್ಮ ಮೇಲೆ ಕೋವಿಡ್ ಅಂತ ಎರಡು ಟರ್ಮ್ ಮಾಡಿದ್ರು ಆ ಎರಡು ಟರ್ಮ್ ಅಲ್ಲಿ ಬಹಳ ಜನ ನೊಂದ್ಕೊಂಡು ಸತ್ತಿದ್ದಾರೆ ಅದರಲ್ಲೂ ಈ ಕೋವಿಡ್ ಅಲ್ಲಿ ಜನ ಸತ್ತಿರೋದು ಕೆಲಸಗಳು ಕಳ್ಕೊಂಡು ಅವರು ದಿನನಿತ್ಯ ಕಷ್ಟ ಪಡ್ತಾ ಇದಾರೆ ಅದರಲ್ಲೂ ಈ ಬೆಳೆ ಏರಿಕೆ ಮಾಡಿಕೊಂಡು ಜನ ಸತ್ರ ಸಾಯ್ತಾ ಇದಾರೆ ಅದಕ್ಕೆ ನಮ್ಮ ಕಡೆಯಿಂದ ಒಂದೇ ಒಂದು ಕೋರಿಕೆ ದಯವಿಟ್ಟು ಈ ಕೇಂದ್ರ ಸರ್ಕಾರ ಇದೀಗಾದರೂ ಎಚ್ಚೆತ್ಕೊಂಡು ಕಾಂಗ್ರೆಸ್ ಪಕ್ಷ ಏನಿವತ್ತು ಹೋರಾಟ ಮಾಡ್ತಾ ಇದೆ ಅದನ್ನು ಗಮನಕ್ಕೆ ತಗೊಂಡು ಪೆಟ್ರೋಲ್ ಬೆಲೆ ಎಲ್ಲನೂ ಇಳಿಸಬೇಕು ಜನಸಾಮಾನ್ಯರಿಗೆ ಒಳ್ಳೇದಾಗಬೇಕು ಅಂತ ಕೇಳ್ತಾರೆ.